ಇಡೀ ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಮೂಡಿಸಿರೋ ಮರ್ಡರ್ ಕೇಸ್. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ. ಕಾಫಿ ತೋಟದ ನಿರ್ದೇಶಕರ ಮಾತನ್ನು ಕೇಳಿದ್ರಿ. ಹೀಗಾಗಿದ್ರೆ ಕಾಫಿ ತೋಟದಲ್ಲಿ ಹೀರೋಯಿನ್ ಆಗಿ ಪಾರ್ಟ್ ಮಾಡ್ತಾ ಇರುವಂಥ ರಾಧಿಕಾ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಹಾಯ್, ವೆಲ್ಕಮ್ ಟು ದ ಶೋ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದೆ ಕಾಫಿ ತೋಟ? ಕಾಫಿ ತೋಟ ಅದ್ಭುತವಾಗಿ ಮೂಡಿ ಬಂದಿದೆ. ಕಾಫಿ ಕುಡಿದಾಗ ಎಷ್ಟು ನಮಗೆ ಸವಿರುಚಿ ಸಿಗುತ್ತೋ ಅಷ್ಟೇ ಸಿಗುತ್ತೆ ಕಾಫಿ ತೋಟ ಚಿತ್ರನ ನೋಡಿದಾಗ ಕೂಡ. ಸೊ ಯೂಶ್ವಲಿ ನಾವು ಕಾಫಿ ತೋಟ ನೋಡಲಿಕ್ಕೆ ನಾನು ಟಿ ಎನ್ ಸೀತಾರಾಮ್ ಸರ್ಗೂ ಕೇಳಿದೆ, ಇದನ್ನು ಕೂರ್ಗೋ ಅಥವಾ ಚಿಕ್ಕಮಗಳೂರಿಗೋ ಹೋಗ್ತೀವಿ. ಈಗ ನೀವೆಲ್ಲ ಥಿಯೇಟ್ರಿಗೆ ಕರ್ಕೊಂಬರ್ತಾ ಇದ್ದೀರಾ, ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್? ಅಂದರೆ ಎಲ್ಲರೂ ಯಾವಾಗಲೂ ಚಿಕ್ಕಮಗಳೂರು ಹೋಗೋಕ್ಕಾಗಲ್ಲ ಅಲ್ಲ, ಸೊ ಅದಕ್ಕೆ ನಾವೇ ಚಿಕ್ಕಮಗಳೂರನ್ನೇ ಎಲ್ಲ ಕಡೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾಫಿ ತೋಟದಲ್ಲೇ ಮಾಡಿದ್ದೀವಿ. ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಕಾಫಿ ತೋಟದಲ್ಲಿ? ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ಮೊದಲನೇದಾಗಿ ನಾನು ಇದಕ್ಕೆ ಎಸ್ ಹೇಳಿದ್ದು ಟಿ ಎನ್ ಸೀತಾರಾಮ್ ಅವರ ಡೈರೆಕ್ಷನ್ ಅಂತ ಹೇಳಿ. ಆಮೇಲೆ ಅಶೋಕ್ ಕಶ್ಯಪ್ ಸರ್ ಅವರ ಒಂದು ಸಿನಿಮಾಟೋಗ್ರಫಿ ವರ್ಕ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಎರಡೂ ಒಳ್ಳೆ ಕಾಂಬಿನೇಷನ್. ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್, ಸೊ ಈಗ ಒಂದು ಟ್ರೆಂಡ್ ಆಗ್ತಾ ಇರೋದು ಈಗ ಸಸ್ಪೆನ್ಸ್ ಥ್ರಿಲ್ಲರ್, ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಒಂದು ಫುಲ್ ಎಂಟರ್ಟೈನರ್ ಕಾಫಿ ತೋಟ, ಅದಕ್ಕೆ ಶೂಟ್ ಮಾಡ್ತಾ ಇರುವಾಗ್ಲೂ ನಮಗೆ ತುಂಬಾ ಒಂಥರ ಫ್ಯಾಮಿಲಿ ಥರ ಇದ್ವಿ ನಾವೆಲ್ಲ ಒಟ್ಟಿಗೆ. ಚಿಕ್ಕಮಗಳೂರಲ್ಲಿ ಒಂದು 20-25 ಡೇ ಶೂಟ್ ಮಾಡಿದ್ದೀವಿ, ಸೊ ಒಂದು ಫ್ಯಾಮಿಲಿ ಥರನೇ ಇದ್ವಿ ನಾವು. ಸುಂದರ್ ಸರ್ ಇದ್ದರು, ಸುಂದರ್ ರಾಜ್ ಸರ್ ಇದ್ದರು, ವೀಣಾ ಮ್ಯಾಮ್ ಇದ್ದರು, ವೀಣಾ ಸುಂದರ್ ಅವರಿದ್ದರು. ಸೊ ಒಂಥರ ಫನ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಮತ್ತು ಟಿ ಎನ್ ಸೀತಾರಾಮ್ ಸರ್ ಜೊತೆ ವರ್ಕ್ ಮಾಡೋದು ಅಂದರೆ ಸಾಕಷ್ಟು ಕಲಿಯೋಕ್ಕಿರುತ್ತೆ. ನಾನು ಕೇಳ್ತಾ ಇದ್ದೆ ಆ್ಯಕ್ಚುಲಿ, ಅದಕ್ಕೂ ಮುಂಚೆ ನಿಮಗೂ ಸಸ್ಪೆನ್ಸ್ಗೆ ಏನಾದರೂ ಸಂಬಂಧ ಇದೆ? ಆ್ಯಕ್ಚುಲಿ ನೀವು ಮಾಡ್ತಿರೋದೆಲ್ಲ ಸಸ್ಪೆನ್ಸ್ ಟ್ರೈಲರ್ ಆಗ್ತಾ ಇದೆ. ಈಗ ಅದನ್ನು ಕಾನ್ಷಿಯಸ್ಸಾಗಿ ಬ್ರೇಕ್ ಮಾಡಬೇಕು ಅಂತ ಈಗ ಚೇಂಜ್ ಮಾಡ್ತಾ ಇದ್ದೀನಿ, ಬಟ್ ವರ್ಕ್ ಆಗ್ತಾ ಇದೆ ಅಲ್ವಾ? ಕಾನ್ಸಿಡೆನ್ಸ್ ಏನಾದರೂ ಅದೇ ಥರ ಸಿಕ್ಕಿದ್ದು ಹೇಗೆ? ಕೋಯಿನ್ಸಿಡೆನ್ಸ್ ಅನಿಸುತ್ತೆ ಅಷ್ಟೇ. ಮೂರು ಚಿತ್ರಗಳು ಹಾಗೆ ಆಯ್ತಾ? ಹೌದು, ಕೋಯಿನ್ಸಿಡೆನ್ಸ್. ಓಕೆ, ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಕ್ವೆಶನ್ ಅದೇ. ಆ್ಯಕ್ಚುಲಿ ಟಿ ಎನ್ ಸೀತಾರಾಮ್ ಸರ್ ಹೇಗಿದ್ರು ಶೂಟಿಂಗಲ್ಲಿ? ನೀವೇನಂತ ಕರಿತಾ ಇದ್ರಿ? ಆ್ಯಕ್ಚುಲಿ ಅವ್ರನ್ನ ಸಿ ಎಸ್ ಪಿ ಅಂತಿದ್ರು, ಮೇಷ್ಟ್ರು ಅಂತಿದ್ರು, ನೀವೇನಂತ ಕರಿತಾ ಇದ್ರಿ? ಹೇಗಿತ್ತು ಅವ್ರ ಹತ್ರ ಏನಾದರೂ ಬೈಸ್ಕೊಂಡ್ರ? ಬೈಸ್ಕೊಳ್ಳೋದು ಅಂದರೆ ಈಸ್ ಅ ಪರ್ಫೆಕ್ಷನಿಸ್ಟ್, ಅಂದರೆ ಅವರಿಗೆ ಈ ಥರ ಇರಬೇಕು, ಈ ಥರ ಬರಬೇಕು ಅಂತೆಲ್ಲ ಇರುತ್ತೆ. ಬೈದಿದ್ದುಂಟ ಅಂದರೆ ಸೀನಿಗೆ ಕರೆಕ್ಟಾಗಿ ನಾವು ಮಾಡಬೇಕು ಅಂತ ಬೈಸ್ಕೊಳ್ಳೋದು ಇಸ್ ಓಕೆ ಅನಿಸುತ್ತೆ, ಯಾಕಂದರೆ ಸೀನ್ ಬೈಸ್ಕೊಂಡಿದ್ರಿ. ಹೌದು, ಬೈಸ್ಕೊಂಡಿದ್ದೀವಿ. ಏನಾದರೂ ಒಂದು ಸನ್ನಿವೇಶ ಹೇಳ್ಬೋದಾ ಯಾವುದಕ್ಕಾದರೂ? ಇಲ್ಲ, ಹಾಗಂತ ಅವ್ರೇನು ಪರ್ಸ್ನಲ್ ಆಗಿ ಏನೂ ಇಲ್ಲ, ಆಸ್ ಎ ಪ್ರೊಫೆಷನಲ್ ಆಗಿ. ಅಂದರೆ ಕೆಲವು ಸಲ ನಾನು ಹೇಳ್ತಾ ಇದ್ರು, ಏ ನಮ್ಮ ಡಿಕ್ಷನ್ ಸರಿ ಮಾಡ್ಕೋಬೇಕು, ನೀವು ಸರಿ ಮಾತಾಡಬೇಕು, ಸ್ಪಷ್ಟವಾಗಿ ಮಾತಾಡಬೇಕು ಅಂತ. ಸೊ ಆ ರೀತಿ ನಾನು ಕನ್ನಡ ಜಾಸ್ತಿ ಕಲ್ತಿರಿ ಅನ್ಸುತ್ತೆ ಅವ್ರ ಹತ್ರ. ಓ ಖಂಡಿತ, ಸ್ಪಷ್ಟವಾಗಿ ಮಾತಾಡೋದನ್ನ ನಾನು ಕಲ್ತಿದ್ದೀನಿ, ಅಟ್ ಲೀಸ್ಟ್ ನಾನು ಕಾನ್ಷಿಯಸ್ ಆಗಿದ್ದೀನಿ ನಾನು ಯಾವ ಪಾರ್ಟಲ್ಲಿ ನಾನು ಸ್ವಲ್ಪ ನಂದು ಹಿಡಿತ ಹೋಗ್ತಾ ಇದೆ ಅಂತ ನನಗೆ ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದ್ರಲ್ಲಿ ವರ್ಕ್ ಮಾಡೋದನ್ನ ಇನ್ನೂ ಆ ಥರ ನಮ್ಮ ಮಿಸ್ಟೇಕ್ ಎಲ್ಲ ಆಗುತ್ತೆ ಅಂತ ಗೊತ್ತಾದ ಕೂಡಲೇ ನಾವು ಸರಿಪಡಿಸ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಆ ಥರ ನಾನು ಸಾಕಷ್ಟು ಕಲ್ತಿದ್ದೀನಿ. ಆಮೇಲೆ ಯಾವ ರೀತಿ ಒಂದು ಪರ್ಟಿಕ್ಯುಲರ್ ಎಮೋಷನ್ನ ನಾವು ಕೊಡಬೇಕು, ಡಿಫ್ರೆಂಟ್ ಸೀನ್ಸ್ಗೆ ಹೆಂಗೆ ಕೊಡಬೇಕು, ಯಾವ ಥರ ಡೈಲಾಗ್ ಡೆಲಿವರಿ ಮಾಡಬೇಕು, ಯಾಕಂದರೆ ಅವರು ಬರೀ ನಿರ್ದೇಶಕರಲ್ಲ, ಬರಹಗಾರ ನಿರ್ದೇಶಕರು. ಸೊ ಅವ್ರಿಗೊಂಥರ ಒಂದು ಕಲ್ಪನೆ ಇರುತ್ತೆ, ಅವ್ರದ್ದು ರೈಟಿಂಗ್ ಕೂಡ ಅದ್ಭುತವಾಗಿದೆ, ಡೈಲಾಗ್ಸ್ ಕೂಡ ಅದ್ಭುತವಾಗಿರುತ್ತೆ. ಸೊ ಅವ್ರ ಜೊತೆ ವರ್ಕ್ ಮಾಡೋದೇ ಒಂಥರ ಒಂದು ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್, ಒಂಥರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವೇನಂತ ಕರಿತಾ ಇದ್ದೀರಿ ಸರ್? ಸಿ ಎಸ್ ಪಿ. ನಾನು ಸರ್ ಅಂತಲೇ ಕರಿತಾ ಇದ್ದೀನಿ. ಸಾಕಷ್ಟು ಜನ ಸಿ ಎಸ್ ಪಿ ಮೇಷ್ಟು ಅಂತೆಲ್ಲ ಕರಿತಾ ಇದ್ದಿದ್ದು. ಹೌದು. ಯಾಕಂದರೆ ಸಿ ಎಸ್ ಪಿ ಅಂದರೆ ನಮಗೆಲ್ಲ ಗೊತ್ತು, ಯಾ ಲಾಯರ್ ಅವರು, ಎಲ್ಲರ ಮನದಾಳದಲ್ಲಿ ಗೊತ್ತಿರೋದೇ ಎಲ್ಲರಿಗೂ ಅವರು ಸಿ ಎಸ್ ಪಿ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲೂ ಅವರು ಒಂದು ಚಿಕ್ಕ ರೋಲ್ ಮಾಡಿದ್ದಾರೆ, ಒಂದು ಒಳ್ಳೆಯ ರೋಲು, ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಕಾಫಿ ತೋಟ ಅಂದ ತಕ್ಷಣ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಈ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಯೂಶ್ವಲಿ ಕಾಮನ್ ಆಡಿಯನ್ಸ್ಗಳೆಲ್ಲ ಟ್ರೈಲರ್ ಅಂದ ತಕ್ಷಣ ಬರ್ತಾರೋ ಇಲ್ಲೋ ಅನ್ನೋ ಭಯ ಇದೆ, ನೀವೇನು ಹೇಳ್ತೀರಾ ಅದಕ್ಕೆ? ಇಲ್ಲ, ಐ ಥಿಂಕ್ ಇದರಲ್ಲಿ ಎಲ್ಲ ಇದೆ, ಒಂಥರ ಒಂದು ಹೋಲ್ಸಮ್ ಎಂಟರ್ಟೈನರ್. ನಾನು ಹೇಳ್ದಂಗೆ ಲವ್ ಟ್ರಯಾಂಗಲ್ ಇದೆ, ಕಾಮಿಡಿ ಇದೆ, ಆಮೇಲೆ ಸಸ್ಪೆನ್ಸು ಕೂಡ ಇದೆ. ಸೊ ಒಂಥರ ಎಡ್ಜ್ ಆಫ್ ದಿ ಸೀಟ್ ಕೂತ್ಕೊಂಡು ನೋಡುವಂತಹ ಚಿತ್ರ ಇದೆ. ಏನಾಗುತ್ತಪ್ಪ ಮುಂದೆ, ಏನಾಗುತ್ತೆ, ಯಾರೇನಾಯಿತು, ಹೆಂಗಾಯಿತು, ಏನಾಯ್ತಾ, ಏನಾಗ್ತಾ ಇದೆ. ಮತ್ತು ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಕೂತ್ಕೊಂಡು ಮಕ್ಕಳು ಕೂಡ ಬಂದು ನೋಡುವಂತಹ ಚಿತ್ರ ಇದು. ಇನ್ನು ಉಳಿದಂತೆ ನಿಮ್ಮ ತಂಡದ ಬಗ್ಗೆ ಹೇಳೋದಾದರೆ, ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್, ಮತ್ತು ಫ್ರೆಂಡ್ಲಿ, ಮತ್ತು ಎಲ್ಲರೂ ಸಿಂಪಲ್. ಈಗ ರಘು ಮುಖರ್ಜಿ ಅವರಾಗಿರ್ಬೋದು, ತುಂಬಾ ಪ್ರೊಫೆಷ್ನಲ್ ಅವರು. ರಾಹುಲ್ ಮಾಧವ್ ಆಗಿರ್ಬೋದು, ಅವ್ರೂ ಅಷ್ಟೇ, ತುಂಬಾ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಹೆಲ್ಪಿಂಗ್. ಆಮೇಲೆ ಅಶೋಕ್ ಕಶ್ಯಪ್ ಸರ್ ಅಂತೂ ನನಗೆ ಟಿಪ್ಸ್ ಹೇಳ್ತಾ ಇದ್ರು, ಯಾವ ಆ್ಯಂಗಲಲ್ಲಿ ಏನು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಕ್ಯಾಮ್ರಾ ಫ್ರೆಂಡ್ಲಿಯಾಗಿ ನಾವು ಹೆಂಗೆ ಇರಬೇಕು, ಹೆಂಗೆ ನಟಿಸ್ಬೇಕು ಅಂತ ಆ ಟಿಪ್ಸು ಸೀನಿಯರ್ ಕ್ಯಾಮ್ರಾಮ್ಯಾನಿಂದ ಅದು ಸಿಕ್ಕಾಗ ನಮಗೇ ಅದೊಂಥರ ಹೆಲ್ಪ್. ಪೂರ್ತಿ ಎಂಜಾಯ್ ಮಾಡಿದ್ದೀರಾ? ವೆರಿ ಮಚ್, ವೆರಿ ಮಚ್.
ಮಚ್. ಟಿ ಎನ್ ಸೀತಾರಾಮ್ ಸರ್ ಆಕ್ಚುಲಿ ಧಾರಾವಾಹಿಯಿಂದ ಬಂದಂಥವ್ರು, ಅವರ ಸಿನಿಮಾಟೋಗ್ರಫಿ ನೋಡಿದ್ರೆ ಏನು ಅನಿಸ್ತು ನಿಮ್ಗೆ? ಅಶೋಕ್ ಕಶ್ಯಪ್ ಅವರು ಸಿನಿಮಾಟೋಗ್ರಫಿ ಮಾಡಿರೋದು. ಸೊ ಹಾಗಾಗಿ ನೀವು ಒಂದು ಹಾಡಲ್ಲೇ ನೋಡ್ತೀರ ಇಂದು ನಿನ್ನ ಎದುರಲ್ಲಿ ಅಂತ. ಡ್ರೋನ್ ಕ್ಯಾಮ್ರಾ ತುಂಬ ಚೆನ್ನಾಗಿ ಇದಾಗಿದೆ, ತುಂಬನೇ ಅದ್ಭುತವಾಗಿ ಬಂದಿದೆ. ಅದು ನೋಡಿದಾಗ ನನಗೆ ತುಂಬನೇ ಖುಷಿ ಆಯಿತು, ಇಷ್ಟೊಂದು ಸೂಪರಾಗಿ ಬಂದಿದ್ದಲ್ಲಪ್ಪ ಅಂತ. ಅದೊಂದೇ ಅಲ್ಲ, ಇಡೀ ಚಿತ್ರನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ. ಒಟ್ಟಾರೆ ಕಾಫಿ ತೋಟ ವೀಕ್ಷಕರು ನೋಡಬೇಕು ಅನ್ನೋಕ್ಕೆ ಏನು ಹೇಳ್ತೀರಾ ನೀವು, ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಐ ಥಿಂಕ್ ಮೊದಲನೇದಾಗಿ TNS ಅಂದರೆ ಟಿ ಎನ್ ಸೀತಾರಾಮ್ ಸರ್ ಈಗ 10 ವರ್ಷ ಆದಮೇಲೆ ಮತ್ತೆ ಅವರು ಒಂದು ಚಿತ್ರನ ಮಾಡ್ತಾ ಇದ್ದಾರೆ, ಒಂದು ವಿಭಿನ್ನ ಶೈಲಿಯಲ್ಲಿ ಮಾಡಬೇಕು, ಈಗಿನ ಒಂದು ಟ್ರೆಂಡನ್ನು ಇಟ್ಕೊಂಡು ನಾವು ಮಾಡಬೇಕು, ಒಂದು ಇಂಟೆಲಿಜೆಂಟ್ ಸಿನಿಮಾನ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಮಾಡಿದ್ದಾರೆ, ಅವ್ರಿಗೋಸ್ಕರ ನೋಡಬೇಕು. ಆಮೇಲೆ ಅಶೋಕ್ ಕಶ್ಯಪ್ ಸರ್ ಅದ್ಭುತವಾದ ಒಂದು ಏನು ಕ್ಯಾಮ್ರಾ ವರ್ಕ್ ಇದೆ ಅದನ್ನು ನೋಡೋಕ್ಕೆ ಮಾಡಬೇಕು, ಮತ್ತು ಕಥೆ. ಯಾ ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸಿನಿಮಾ. ಓಕೆ, ಥ್ಯಾಂಕ್ ಯು. ಇದಿಷ್ಟು ರಾಧಿಕಾ ಚೇತನ್ ಅವರ ಮಾತು. ಕಾಫಿ ತೋಟದಲ್ಲಿ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ. ನಾನು ಶ್ರದ್ಧಾ ಶ್ರೀನಾಥ್, ನಾನು ನಿಮ್ಮ ಶೀತಲ್ ಶೆಟ್ಟಿ, ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.